ಅಭ್ಯರ್ಥಿಯಾಗಿರ್ತಕ್ಕಂತ ಶಿವತ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರು ಇವತ್ತು ಸಾಂಕೇತಿಕವಾಗಿ ಇವತ್ತು ನಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಮ್ಮ ದೊಡ್ಡ ಕಾರ್ಯಕ್ರಮ 20ನೇ ತಾರೀಕಿಗೆ 20ನೇ ತಾರೀಕಿಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿರತಕ್ಕಂತ ಜೊತೆಗೆ ನಮ್ಮ ಮಾಜಿ ಸಂಸದರು ಆಗಿರತಕ್ಕಂತ ಶಿವತ ಯಡೂರಪ್ಪನವರು 20ನೇ ತಾರೀಕಿಗೆ ಗುರುರಾಜ್ ಶೆಟ್ಟಿಯವರ ಏನು ನಾಮಪತ್ರ ಇದೆ ಆ ಒಂದು ಸಲ್ಲಿಕೆಯ ಈ ಸಂದರ್ಭದಲ್ಲಿ ನಮ್ಮ ಯಡೂರಪ್ಪ ಅವರು ಪಾಲ್ಗೊಳ್ಳಲಿದ್ದಾರೆ ವಿಶೇಷವಾಗಿ 20ನೇ ತಾರೀಕಿಗೆ ಯಡೂರಪ್ಪನವರ ಕಾರ್ಯಕ್ರಮವನ್ನ ಬಿಜೆಪಿಯ ಒಂದು ಶಕ್ತಿ ಕಾರ್ಯಕ್ರಮವನ್ನ ಹೇಳಿ ನಾವು ಈ ಸಲ ಪರಿಗಣನೆ ಮಾಡಬಹುದು 20ನೇ ತಾರೀಕಿಗೆ ಸಾಧಾರಣ 25000 ಜನಸಂಖ್ಯೆಯನ್ನು ಸೇರಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಈಗಾಗಲೇ ಪ್ರತಿ ಬೂತಿನಿಂದ ಎರಡು ಬಸ್ಸುಗಳು ಮಾಡುವಂತ ನಿಶ್ಚಯ ಆಗಿದೆ ನಮ್ಮಲ್ಲಿ 246 ಬೂತ್ಗಳಿದೆ ಮತ್ತೆ ಬೇರೆ ಬೇರೆ ಕಾರು ಬೇರೆ ಬೇರೆ ಮತ್ತೆ ಮೋಟಾರ್ ಬೈಕ್ ಇದೆಲ್ಲ ಸೇರಿ ಸಾಧಾರಣ 25000 ಕ್ಕೂ ಮಿಕ್ಕಿ ಐಸ ನಮ್ಮ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಏನ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ ಆ ಘೋಷಣೆಯಾದ ತಾರೀಕಿನಿಂದ ನೀವು ನೋಡ್ತಾ ಇದ್ದೀರಿ 4 ದಿನ ಆಗಿದೆ 4 ದಿನ 3 ದಿನದಲ್ಲಿ ನಿನ್ನೆ ಹೆಮ್ಮಾಡಿಯ ಜಯಶ್ರೀ ಸಭಾಂಗಣದಲ್ಲಿ ನಮ್ಮ ಕಾರ್ಯಕರ್ತರ ಶಕ್ತಿ 2000 ಜನ ಆ 2000 ಜನರ ಒಂದು ಅವರ ಆ ಇಂಟರೆಸ್ಟ್ ಅಂದ್ರೆ ಅವರ ಒಂದು ಅಲ್ಲಿ ಬಂದಿರತಕ್ಕಂತ ನಮ್ಮ ಕಾರ್ಯಕರ್ತರ ಶಕ್ತಿ ಅಂದ್ರೆ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರ ಮೇಲೆ ಅವರ ಚಪ್ಪಾಳೆ ಹೊಡೆದ ಇದಿತ್ತಲ್ಲ ಮುಂದಿನ ನಡೆಯತಕ್ಕಂತ ಚುನಾವಣೆಯಲ್ಲಿ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರನ್ನ ನಾವು ಗೆಲ್ಲಿಸಿ ಕೊಡ್ತೇವೆ ಅಂತಕ್ಕಂತ ಮಾತನ್ನು ಸಹ ಆ ಸಭೆಯಲ್ಲಿ ವ್ಯಕ್ತವಾಗಿದೆ ನಮ್ಮ ಕಾರ್ಯಕರ್ತರಿಂದ ಆದ್ದರಿಂದ ನಾವು ನಾಳೆ 20ನೇ ತಾರೀಕಿಗೆ ಆ ಯಡಿಯೂರಪ್ಪ ಅವರು ಏನು ಬರ್ತಾರೆ ಆ ದಿವಸ ನಮ್ಮ ಇಡೀ ನಮ್ಮ ಬೈಂದೂರು ಇತಿಹಾಸದಲ್ಲಿ ಬಿಜೆಪಿಯ ಇಂಥ ಕಾರ್ಯಕ್ರಮ ನಡೆದಿರಲಿಕ್ಕಿಲ್ಲ ಅಂತ ಒಂದು ಅದ್ಭುತವಾದಂಥ ಕಾರ್ಯಕರ್ತರ ಶಕ್ತಿ ಕಾರ್ಯಕ್ರಮವನ್ನು ಆ ದಿವಸ ಆಯೋಜನೆ ಮಾಡಿದ್ದೇವೆ ಬೆಳಿಗ್ಗೆ 9:30 ಗಂಟೆಗೆ ಈಗಾಗಲೇ ಎಲ್ಲ ಮಹಾಶಕ್ತಿ ಕೇಂದ್ರದ ಎಲ್ಲ ಶಕ್ತಿ ಕೇಂದ್ರದ ಎಲ್ಲರನ್ನ ಇವತ್ತು 3 ಗಂಟೆಗೆ ಕರೆಸಿ ಅವರಿಗೆಲ್ಲ ವಿಚಾರಗಳನ್ನು ಹೇಳಿದ್ದೇವೆ ಈಗ 3 ಗಂಟೆಗೆ ಕರೆಸಿ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರದ ನಿಮಗೆಲ್ಲರಿಗೂ 8:30 ಗಂಟೆಗೆ ಅಲ್ಲಿ ಬಸ್ ಬರ್ತದೆ ಆ 8:30 ಗಂಟೆಗೆ ಪ್ರತಿ ಬೂತಿನಿಂದ ಎರಡು ಬಸ್ ಜನ ಬರಬೇಕಂತೇಳಿ ಈಗಾಗಲೇ ಹೇಳಿದ್ದೇವೆ ಮತ್ತು 9:30 ಗಂಟೆಗೆ ಇಲ್ಲಿ ಬರ್ತಾರೆ 9:30 ಗಂಟೆಗೆ ಏನು ನಮ್ಮ ಬೈಂದೂರು ಅಂಡರ್ ಪಾಸಿನಿಂದ ನಾವು ಬೈಂದೂರು ಪೇಟೆಯ ಮುಖಾಂತರ ಸೀದಾ ಒಳಪೇಟೆಯ ಮುಖಾಂತರ ನಾವು ನಡ್ಕೊಂಡು ಮೆರವಣಿಗೆಯಲ್ಲಿ ಸೀದಾ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಸಭೆಯನ್ನು ಮಾಡಲಿಕ್ಕಿದ್ದೇವೆ ನಿಮಗೆಲ್ಲ ಗೊತ್ತಿದ್ದೀರ ಹೇಳಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಕಂಡ್ರೆ 5 ವರ್ಷಗಳ ಕಾಲ ಸುಕುಮಾರ್ ಶೆಟ್ಟರು ಮತ್ತು ನಮ್ಮ ಬಿ ವೈ ರಾಘವೇಂದ್ರ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ಇಟ್ಟುಕೊಂಡೇ ನಾವು ಈ ಸಲ ಮತಬಂದ ಯೋಚನೆ ಮಾಡ್ತೇವೆ ಯಾಕಂದರೆ ಅಭಿವೃದ್ಧಿ ಬಂದಾವಾಗ ಯಾರು ಮಾತಾಡಲಿಕ್ಕೆ ಇಲ್ಲ ಅಂತ ಆ ದೊಡ್ಡ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಸುಕುಮಾರ್ ಶೆಟ್ಟರು ಮತ್ತು ರಾಘವೇಂದ್ರ ಅವರ ನೇತೃತ್ವದಲ್ಲಿ ಆಗಿದೆ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದಿಂದ ನಮ್ಮ ಸರ್ಕಾರ ಆದ್ದರಿಂದ ಆ ಆಧಾರದ ಮೇಲೆ ನಾವು ಮತವನ್ನು ಕೇಳ್ತೇವೆ ಅದರ ಜೊತೆಗೆ ತಮಗೆಲ್ಲ ಗೊತ್ತಿದೆ ಗುರುರಾಜ್ ಗಂಟಿಹೊಳೆಯವರು ಅವರು ಎಲ್ಲಿಂದ ಬಂದರು ಹೇಗೆ ಶಿಕ್ಷಣವನ್ನು ಪಡೆದರು ಯಾವ ರೀತಿ ಪ್ರಚಾರಕರಾಗಿ ಕೆಲಸವನ್ನು ಮಾಡಿದರು ಅದರ ನಂತರದ ದಿನಗಳಲ್ಲಿ ನಮ್ಮ ಮಂಡಲದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನವನ್ನು ಅಲಂಕರಿಸಿ ಒಳ್ಳೆಯ ಶಕ್ತಿಯನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಿದ್ದರಿಂದ ಇವತ್ತು ನಮ್ಮ ವರಿಷ್ಠರು ಅವರಿಗೆ ಬೈಂದೂರು ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಆದ್ದರಿಂದ ನಮ್ಮ ಗೆಲುವು ಖಚಿತ ನಮ್ಮ ಗುರುರಾಜ್ ಗಂಟಿಹೊಳೆಯವರು ಶಾಸಕರನ್ನು ಭೇಟಿ ಮಾಡಿ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕಟ್ಟಾಳವಾಗಿ ಮುಂದಿನ ದಿನಗಳಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಗುರುರಾಜ್ ಗಂಟಿಹೊಳೆಯವರನ್ನು ಗೆಲ್ಲಿಸಿಕೊಡ್ತೇನೆ ಅಂತೇಳಿ ಈಗಾಗಲೇ ಪ್ರಕಟಣೆ ಕೊಟ್ಟಿದ್ದಾರೆ ನೂರಕ್ಕೇನು ಮತ್ತು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮತ್ತು ನಮ್ಮ ಅಭ್ಯರ್ಥಿಯು ಯಾರೆಲ್ಲ ಅಸಮಾಧಾನ ಇದ್ದಾರೋ ಮನೆಗೆ ಹೋಗಿ ಮಾತುಕತೆಯನ್ನು ಮಾಡಿ ಯಾರು ನಮ್ಮ ಪಕ್ಷವನ್ನು ಬಿಡುವ ಪ್ರಶ್ನೆಯೇ ಇಲ್ಲ ನಮ್ಮ ಬಿಜೆಪಿಯಲ್ಲಿ ಯಾರು ಬಿಟ್ಟು ಹೋಗುವುದಿಲ್ಲ
ಕಾಂಗ್ರೆಸ್ನ ಬರ್ಬೋದು ಬಿಟ್ಟರೆ ಬಿ ಜೆ ಪಿ ಸರ್ ಬಿಟ್ಟು ಹೋಗೋದಿಲ್ಲ. ನೀವು ಆಲೋಚನೆ ಮಾಡೋದೇ ಬೇಡ. ಬಿ ಜೆ ಪಿಯ ದೊಡ್ಡ ಶಕ್ತಿ ಅದು. ಇವತ್ತು ರಾಜ್ಯ ಬಿ ಜೆ ಪಿಯಿಂದ ನಮ್ಮ ಮಂಡಲದ ಚುನಾವಣಾ ಪ್ರಭಾರಿಯಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರನ್ನ ಇಲ್ಲಿ ಉಸ್ತುವಾರಿ ಪ್ರಭಾರಿಯನ್ನಾಗಿ ಇವತ್ತು ಕಳಿಸಿದ್ದಾರೆ. ನಾನು ಈ ಸಲ ಅವರಿಗೂ ಸಹ ಈ ಸಂದರ್ಭದಲ್ಲಿ ಮಾಧ್ಯಮದ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬ್ರಿಜೇಶ್ ಚೌಟ್ರವರು ಸಂಘಟನೆ ಮತ್ತು ಇಲೆಕ್ಷನ್ ಭಾಳ ಕೆಲಸ ಮಾಡಿದವರು. ಸಹ ಇಲ್ಲಿ ಬರ್ಕಿದ್ರೆ ಮೊದಲೇ ಬೆಂಗಳೂರಿನಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದ ಪ್ರಭಾರಿಯಾಗಿ ಚುನಾವಣಾ ಮಂಡಲದ ಪ್ರಭಾರಿಯಾಗಿ ಕೆಲಸ ಅಲ್ಲಿ ಮಾಡಿ ಬಂದಿದ್ದಾರೆ. ಆದ್ದರಿಂದ ಬೈಂದೂರಿಗೆ ಅವರು ಬಂದದ್ದು ನಮ್ಮ ಒಳ್ಳೆಯ ಯೋಗ ಅಂತ ಹೇಳ್ಬೋದು. ಯಾಕೆಂದರೆ ಅವರನ್ನು ನೋಡಿದ್ರೆ ನಮಗೆ ಒಂದು ರೀತಿಯಾಗಿ ಮತವನ್ನು ಬರುವಂಥ ಒಂದು ರೀತಿಯಲ್ಲಿ ನಮ್ಮೊಟ್ಟಿಗೆ ಯುವಶಕ್ತಿಗಳ ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಶಕ್ತಿ ಶ್ರೀಯುತ ಚೌಟ್ ಹತ್ರ ಇದೆ. ಆದ್ದರಿಂದ ನನಗೂ ಅವರಿಗೂ ಒಳ್ಳೆ ಕಾಂಬಿನೇಷನ್ ಆಗ್ಬೋದು. ಯಾಕೆಂದರೆ ನನಗೂ ಖಂಡಿತವಾಗಿ ನಾನು ಮತ್ತು ಮಂಡಲದ ಪ್ರಭಾರಿಯಾಗಿ ಏನು ಚೌಟ್ರನ್ನು ಇಲ್ಲಿ ಕಳಿಸಿಕೊಟ್ಟಿದ್ದಾರೆ, ನಾವು ಖಂಡಿತವಾಗಿ ನಮ್ಮ ಗುರುರಾಜ್ ಗಂಟಿಹೊಳೆಯವರನ್ನು ವಿಧಾನಸೌಧಕ್ಕೆ ಕಳಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ವ್ಯಕ್ತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಾಡಿದ್ದು ಮಾನ್ಯ ಯಡಿಯೂರಪ್ಪನವರು ಬರ್ತಾರೆ, ಯಡಿಯೂರಪ್ಪಜಿ ಅವರ ಜೊತೆಗೆ ಸಹಸ್ರಾರು ಕಾರ್ಯಕರ್ತರು ನನ್ನ ಬೆಂಬಲಕ್ಕೆ ಪಕ್ಷದ ವಿಜಯಕ್ಕೆ ಹೋರಾಡುವ ಎಲ್ಲ ಕಾರ್ಯಕರ್ತರು ಆ ದಿವಸ ಬರುವವರಿದ್ದಾರೆ. ನನಗೆ ಜಿಲ್ಲೆಯ ಎಲ್ಲ ಪ್ರಮುಖರು ಪಕ್ಷದ ಹಿರಿಯರು ಎಲ್ಲರೂ ಸಹಿತ ನನಗೆ ಆಶೀರ್ವಾದ ಮಾಡಿದ್ದಾರೆ, ಬೆಂಬಲಕ್ಕೆ ನಿಂತಿದ್ದಾರೆ. ಕ್ಷೇತ್ರದ ಎಲ್ಲ ಮತದಾರರು, ಯುವಕರು, ತಾಯಂದಿರು, ಹಿರಿಯರು ಎಲ್ಲಿ ಹೋದರೂ ಅಲ್ಲೊಂದು ಸರ್ತಿ ನಾವಿದ್ದೇವೆ, ನಮ್ಮ ಪ್ರೀತಿ ಇದೆ, ನೀ ಗೆದ್ದು ಬರ್ತೀಯ ಅನ್ನುವಂಥ ವಿಶ್ವಾಸದ ನುಡಿಗಳನ್ನು, ಪ್ರೀತಿಯ ನುಡಿಗಳನ್ನು ಆಡ್ತಾ ಇದ್ದಾರೆ. ನಾನು ಎಲ್ಲರ ಹತ್ರ ಅದೇ ಆಶೀರ್ವಾದ ಪ್ರೀತಿಯನ್ನು ಬೇಡಿಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ಆರಂಭದಲ್ಲಿ ನನಗೆ ಆತಂಕ ಇದ್ದದ್ದು ಕಮ್ಮಿ ಸಮಯ, ನನ್ನ ಹಿನ್ನೆಲೆ ನನಗೆ ಗೊತ್ತಿದೆ, ಸಮಾಜದ ಮೇಲೆ ಎಷ್ಟು ಪ್ರಭಾವ ಬೀರ್ಬೋದು ಅಂತೇಳಿ ಹೇಳುವಂಥ ಆತಂಕ ಎಲ್ಲ ಇದ್ದರೂ ಸಹಿತ ಸಮಾಜ ತುಂಬ ಖುಷಿಯಿಂದ ಸ್ವೀಕಾರ ಮಾಡಿದೆ, ತುಂಬ ಆಶೀರ್ವಾದ ಪ್ರೀತಿಯನ್ನು ಗಳಿಸ್ತಾ ಇದ್ದೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದೇ ರೀತಿ ತಮ್ಮೆಲ್ಲರ ಪ್ರೀತಿ, ತಮ್ಮ ಸಹಕಾರ ಸಹಿತ, ಮಾಧ್ಯಮಗಳ ಸಹಕಾರ ಸಹಿತ, ಅದರಿಂದ ಬೈಂದೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಗೆಲ್ಲಿಸಬೇಕು, ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಹೇಳಿ ತಮ್ಮ ಮೂಲಕ ಮತ್ತೊಮ್ಮೆ ಕೇಳಿಕೊಳ್ತೇನೆ.